ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ಮತಾಂತರ ನಿಷೇಧ ಕಾನೂನನ್ನು ಜಾರಿಗೆ ತರಬೇಕು ಅಂತಬಿಟ್ಟು ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸಂಘಟನೆ. ಈ ಸಂದರ್ಭದಲ್ಲಿ ಇವತ್ತು ಒಂದು ಕಡೆಯಿಂದ ಕಾಂಗ್ರೆಸ್, ಮತ್ತೊಂದು ಕಡೆಯಿಂದ ಈ ಮತಾಂತರ ಮಾಡುವಂತಹ ಪಾದ್ರಿಗಳು ಸಹ ಇದನ್ನು ವಿರೋಧ ಮಾಡ್ತಿರ್ತಕ್ಕಂಥದ್ದು ಬಜರಂಗ ದಳ ಖಂಡಿಸುತ್ತೆ. ಮತ್ತು ಈಗಾಗಲೇ ಭಾಳ ಹಿಂದೆನೂ ಸಹ ನಾನು ಕಪಾಲಿ ಬೆಟ್ಟ ಅಂತಬಿಟ್ಟು ಹೇಳ್ತಕ್ಕಂಥ ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅದೇ ಅವರ ಕನಕಪುರದ ಜಾಗದಿಂದನೇ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಅಕಸ್ಮಾತ್ ಆಗಿ ನಿಮಗೆ ಅಷ್ಟು ಕ್ರಿಶ್ಚಿಯನ್ ಮತ್ತು ಆ ಸೋನಿಯಾ ಮೇಲೆ ಅಭಿಮಾನ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಮಗಳನ್ನು ಬೇಕಾದರೆ ರಾಹುಲ್ ಅಂತಬಿಟ್ಟು ಹೇಳ್ತಕ್ಕಂತಹ ಪಪ್ಪುಗೆ ಕೊಟ್ಟು ಮದುವೆ ಮಾಡಬೇಕು, ಆದರೆ ಈ ರೀತಿಯಾಗಿ ಈ ಕ್ರಿಶ್ಚಿಯನ್ನ ಮತ್ತು ಮತಾಂತರದ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲವನ್ನು ನೀಡಬಾರ್ದು ಅಂತಬಿಟ್ಟು ಅಂತೇಳಿ ನಾನು ಅವತ್ತು ಸಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗಾಗಲೇ ಈ ಇಡೀ ವಿಧಾನಸಭೆಯಲ್ಲಿ ಮತ್ತು ಕಲಾಪದಲ್ಲಿ ಅತ್ಯಂತ ಅಗ್ರೆಸಿವ್ ಆಗಿ ಮಾತಾಡ್ತಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಅಕಸ್ಮಾತ್ ಆಗಿ ಇದಕ್ಕೆ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ನಿಮಗೆ ತಕ್ಕ ಪಾಠವನ್ನು ಬಜರಂಗ ದಳ ಕೊಡುತ್ತೆ. ಮತ್ತು ಇವತ್ತು ಇಡೀ ಸಮಾಜವು ಸಹ ಈ ಮತಾಂತರ ವಿರುದ್ಧವಾಗಿ ನಿಂತಿರೋದ್ರಿಂದ ಇವತ್ತು ಮನೆ ಮನೆಗಳಲ್ಲಿ ಮತಾಂತರವನ್ನು ಮಾಡಿ ಕೌಟುಂಬಿಕ ಕಲಹವನ್ನು ಮಾಡ್ತಿರ್ತಕ್ಕಂತಹ ಈ ಮತಾಂತರಿಗಳಿಗೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ನೀವು ಇದೇ ಥರ ಮುಂದುವರೆದಲ್ಲಿ ಅದಕ್ಕೆ ಬಜರಂಗ ದಳ ಯಾವ ಥರದ ಹಿಂದೆ ಉತ್ತರ ಕೊಟ್ಟಿದೆ ಅದೇ ರೀತಿಯಾದ ಉತ್ತರವನ್ನು ಕೊಡೋಕ್ಕೆ ನಾವು ತಯಾರಾಗಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಒಂದು 3 ದಶಕಗಳ ದತ್ತಪೀಠದ ಹೋರಾಟದಲ್ಲಿ ಇವತ್ತು ಅಂತಿಮವಾಗಿ ಜಯ ಹಿಂದೂಗಳ ಪರವಾಗಿ ಬರ್ತಿದೆ ಅಂತಬಿಟ್ಟು ಅಂತೇಳಿ ಕಾಣಿಸ್ತಿದೆ. ನಮ್ಮ ಈ ಪ್ರಕಾರವಾಗಿ ನೋಡ್ತಿದ್ದಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ದತ್ತಪೀಠದಲ್ಲಿ ಆ ಮುಜಾವರ್ ಅಂತ ಹೇಳ್ತಕ್ಕಂತಹ ಒಬ್ಬ ವ್ಯಕ್ತಿ ಅವನಿಗೆ ಇಸ್ಲಾಮಿನಲ್ಲಿ ಎಲ್ಲ ವಿರೋಧವಾಗಿರ್ತಕ್ಕಂತಹ ಏನು ಪೂಜಾ ಪದ್ಧತಿಗಳನ್ನು ಮಾಡಿಕೊಂಡು ಅವನು ಯಾಕೆ ನಂದಾದೀಪವನ್ನು ಹಚ್ಚಬೇಕು ಮತ್ತು ಅಲ್ಲಿ ಯಾಕೆ ತೀರ್ಥವನ್ನು ಕೊಡಬೇಕು, ಪ್ರಸಾದವನ್ನು ಯಾಕೆ ಕೊಡಬೇಕು ಅಂಥೇಳಿ 55 ಪಾಯಿಂಟ್ಗಳನ್ನು ಹಾಕಿ ಆದೇಶವನ್ನು ಕೊಟ್ಟಿರತಕ್ಕಂತಹ ಹೈಕೋರ್ಟು ಇವತ್ತು ಮುಜಾವರನ್ನು ಹೊರಗಡೆ ಹಾಕಬೇಕು ಅಂತಬಿಟ್ಟು ಅಂತೇಳಿದೆ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಈ MLC ಚುನಾವಣೆಯ ಕಾರಣವಾಗಿ ಕೋಡ್ ಆಫ್ ಕಂಡಕ್ಟಿಂದ ಈ ಬಾರಿಯ ದತ್ತ ಜಯಂತಿಯಲ್ಲಿ ಹಿಂದೂ ಅರ್ಚಕರ ನೇಮಕಕ್ಕೆ ಸ್ವಲ್ಪ ತಡೆಯಾಗಿದೆ. ಈ ದತ್ತ ಜಯಂತಿಯ ನಂತರ 29ನೇ ತಾರೀಕಿಗೆ ಮತ್ತೊಂದು ಹಿಯರಿಂಗ್ ಇರೋದ್ರಿಂದ ರಾಜ್ಯ ಸರ್ಕಾರದ ಉಪಸಮಿತಿ ಈಗಾಗಲೇ 3 ಹಿಯರಿಂಗ್ ನಡೆಸಿದೆ. ಅದಾದ ನಂತರ ಅಲ್ಲಿ 100ಕ್ಕೆ 100 ಭಾಗ ಹಿಂದೂ ಅರ್ಚಕರ ನೇಮಕ ಆಗುತ್ತೆ. ಮುಂದಿನ ದತ್ತ ಜಯಂತಿ ಅಂತೂ 100ಕ್ಕೆ 100 ಭಾಗ ಅಲ್ಲಿ ಹಿಂದೂ ಅರ್ಚಕರು ಇರ್ತಾರೆ. ಮತ್ತು ಮುಂದಿನ ಹುಣ್ಣಿಮೆ ದಿನದಿಂದ ಅಲ್ಲಿ ಮುಜಾವರ ಇರೋದಿಲ್ಲ. ಹಿಂದೂ ಅರ್ಚಕರ ಕೈಯಿಂದ ದತ್ತಭಕ್ತರು ಮತ್ತು ಪ್ರವಾಸಿಗರು ತೀರ್ಥವನ್ನು ತೆಗೆದುಕೊಳ್ಬೋದು ಅಂತಬಿಟ್ಟು ಅಂತೇಳಿ ನಮ್ಮ ಬಜರಂಗ ದಳದ ವತಿಯಿಂದ ಎಲ್ಲ ಆ ಗೋರಿಗಳನ್ನು ತೆರವು ಮಾಡುವಂಥ ಕಾರ್ಯವನ್ನು ಬಜರಂಗ ದಳದ ಕಾರ್ಯಕರ್ತರುಗಳು ನೇರವಾಗಿ ಮಾಡ್ತೀವಿ ಅಂತಬಿಟ್ಟು ಅಂತ ಹೇಳಕ್ಕೆ ಇಚ್ಛೆ.